ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸು ವೈಫ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತೇನು ವಿಶೇಷ ಅಂತೀರೇನ್ರಿ? ಇವತ್ತು ನೋಡ್ರಿ, ಬಹಳ ವಿಶೇಷ ಆದ, ನಿಮಗೂ ಕೂಡ ದರ್ಶನ ಆಗಲಿ ಸತ್ಯಾತ್ಮ ತೀರ್ಥರದ್ದು ಅಂತ ತಿಳ್ಕೊಂಡು ಇವತ್ತು ಆ ವಿಡಿಯೋನ ಅಪ್ಲೋಡ್ ಮಾಡ್ಲಿಕ್ಕೆತ್ತೀನ್ರಿ. ನಮ್ಮ ಬಿಜಾಪುರದೊಳಗೆ ನಿನ್ನೇನೆ ಹೇಳೀನಿ, ಸತ್ಯಾತ್ಮ ತೀರ್ಥರ ಸ್ವಾಮಿಗಳು ಬಂದಾರ ಅಂತ ಹೇಳಿ, ಅವರ ದರ್ಶನ ಆದ್ರೇ ಎಷ್ಟೋ ಜನ್ಮದ ಪುಣ್ಯ ಇದ್ದಂಗೆ. ಅದಕ್ಕೆ ಏನೇನು ಹೆಂಗೆ ಮುದ್ರಾ ಹೆಂಗಾಯ್ತು, ಪಾದ ಪೂಜೆ ಹೆಂಗಾಯ್ತು, ಎಲ್ಲ ವಿಡಿಯೋನು ಅಪ್ಲೋಡ್ ಮಾಡ್ಲಿಕ್ಕೆತ್ತೀನ್ರಿ. ಅದರ ಜೊತೆ ಜೊತೆಗೆ ನಿನ್ನೆ ಏನು ಸ್ಪೆಷಲ್ ಮಾಡಿದ್ದೆ ಅದನ್ನು ಕೂಡ ಅಪ್ಲೋಡ್ ಮಾಡ್ಲಿಕ್ಕೆತ್ತೀನಿ ನೋಡ್ರಿ. ಸಿಂಪಲ್ ಆದ ರಂಗೋಲಿ ಮತ್ತು ಅದರ ಜೊತೆಗೆ ಇಡ್ಲಿ ಮಾಡೀನ್ರಿ. ಯಾವಾಗಲೂ ನಾನು ರವೆ ತಂದು ಇಡ್ಲಿ ಮಾಡೋದನ್ನು ನೀವೆಲ್ಲ ನೋಡಿರಿ. ಆದರೆ ಈಗೇನಾಗ್ಯದ, ಅಕ್ಕಿನೇ ಸಿಗ್ಲಿಗತ್ತಾವ್ರಿ. ಇಡ್ಲಿ ಮಾಡು ಅಕ್ಕಿ ಸಿಗ್ತಾವ, ಇಡ್ಲಿ ಅಕ್ಕಿ ಅಂತೇಳಿ ಕರಿತೀವಿ. ನಿಮಗೆಲ್ಲ ಗೊತ್ತಿದ, ಎಲ್ಲಾ ಕಡೆನೂ ಸಿಗ್ತಾವ್ರಿ. ಮತ್ತ ಆರೋಗ್ಯಕ್ಕೂ ಚಲೋ, ಈಡೂ ಆಗ್ತಾವ. ಮತ್ತ ಆಕ್ಚುಲಿ ಇಡ್ಲಿ ತಿಂದ್ಮೇಲೆ ಆಲ್ಮೋಸ್ಟ್ ಹೊಟ್ಟಿ ವಜ್ಜೆ ಆಗುದು ಬಹಳ ರೀ. ನಾವಂತೂ ಇಡ್ಲಿಗೆ ನಿದ್ದೆ ಗುಳಿಗಿನೇ ಅಂತ ಕರಿತೀವಿ ನೋಡ್ರಿ. ಹಿಂಗಾಗಿ ನಮ್ಮ ಮನೆ ಒಳಗೆಲ್ಲ ನಾವು ದೋಸೆನೇ ಜಾಸ್ತಿ ಮಾಡೋದ್ರಿ. ಇಡ್ಲಿ ಬಹಳ ರೇರ್ ರೀ ನಾವು. ಅದಕ್ಕೆ ಇವನ್ನೂ ಒಮ್ಮೆ ಮಾಡಿ ನೋಡಿದ್ರಾತು. ನಮ್ಮ ಮನೆಯವ್ರಿಗೆ ದೋಸೆಕ್ಕಿಂತ ಇಡ್ಲಿ ಬಹಳ ಇಷ್ಟ ರೀ ಅವರಿಗೆ. ಇಡ್ಲಿ ಸಾಂಬಾರ ಚಟ್ನಿ ಎಲ್ಲ ಫುಲ್ ಇರಬೇಕು ಅಂದ್ರೆ ಬಹಳ ಅವರಿಗೆ ಇಷ್ಟ ಆಗ್ತದೆ. ಅದಕ್ಕೆ ನಾನು ಆಮೇಲೆ ರಂದಿ ಬಹಳ ರೀ ಇಡ್ಲಿದು. ಹಂಗಾಗಿ ನಾ ಇಡ್ಲಿ ಗೋಸಿಗೆ ಹೋಗಂಗಿಲ್ಲ. ಸಂಡೇ ಇದ್ರೆ ಮಾತ್ರ ಒಮ್ಮೆಮ್ಮೆ ಇಡ್ಲಿ ಮಾಡಿರ್ತೀವಿ. ಅದಕ್ಕೆ ಅಕ್ಕಿ ಇಡ್ಲಿ ಮಾಡಿದ್ರಾಯ್ತು ಅಂತ ತಿಳ್ಕೊಂಡು ಇಡ್ಲಿ ಮಾಡು ಅಂತ ಅಕ್ಕಿನೇ ಸಿಗ್ತಾವ ಅನ್ನೋಣ ತಂದಿದ್ವಿ. ತೋರಿಸ್ತೀನಿ ನಿಮಗೆ ಹೆಂಗವ ಅಂತ ಹೇಳಿ. ಅದನ್ನದೇ ಇಡ್ಲಿ ಮಾಡಿದ್ವಿ, ಬಹಳ ಟೇಸ್ಟ್ ಆಗಿದ್ವು. ಅದಕ್ಕೆ ಆ ವಿಡಿಯೋವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳಕತ್ತೀನ್ರಿ. ನೋಡ್ರಿ, ರಂಗೋಲಿ, ಸಿಂಪಲ್ ಆದ ರಂಗೋಲಿ ನಿಮಗೆಲ್ಲ ಇಷ್ಟ ಆಗ್ತದೆ, ಇಷ್ಟಪಡ್ತೀರಿ, ಖುಷಿಯಾಗಿ ಕಮೆಂಟ್ ಮಾಡ್ತೀರಿ. ಅದನ್ನು ನೋಡಲಿಕ್ಕೆ ಬಹಳ ಇಷ್ಟ ಆಗ್ತದೆ. ಸಿಂಪಲ್ ಆದ ರಂಗೋಲಿ ಸ್ವಲ್ಪ ಸ್ವಲ್ಪ ಚೇಂಜಸ್ ಇರ್ತದೆ, ಅದನ್ನು ಕೂಡ ನಿಮಗೆ ಗುರುತದ. ಮತ್ತು ಇದನ್ನು ಮೊನ್ನೆನೇ ಪೇಂಟ್ ಹಚ್ಚಿದ್ದೀವಿ ನೋಡ್ರಿ ನಾವು. ಅಷ್ಟಂದ್ರೂ ಮತ್ತದು ಬಿಸಿಲಿಗೆಲ್ಲ ಪೇಂಟ್ ಹೋಗ್ಬಿಡ್ತದೆ ನೋಡ್ರಿ. ಅಕ್ಕಿ ಅಂದ್ರೆ ಎಷ್ಟು ಹಾಕೋದು, ಅರ್ಧ ವಾಟಕ ಉದ್ದಿನಬೇಳೆ, ಅರ್ಧ ವಾಟಕ ಹೆಸರು ಬೇಳೆ. ಇವು ಅಕ್ಕಿ ಏನವ ಎರಡು ಗ್ಲಾಸ್ ಹಾಕಿದ್ರೆ ನಡೀತದೆ, ಇಲ್ಲ ಮೂರು ಗ್ಲಾಸ್ ಹಾಕಿದ್ರು ಬರ್ತದೆ, ದೀಡ್ ಗ್ಲಾಸ್ ಹಾಕಿದ್ರು ನಡೀತದೆ. ಮೂರೂ ಪ್ರಮಾಣ ನಡೀತದ್ರಿ. ಒಂದು ಮುಷ್ಟಿ ಏನದ ಅಲ್ಲ ಮೆಂತೆ ಹಾಕೋದು ನೋಡ್ರಿ. ನಾನು ದೀಡ್ ಗ್ಲಾಸು ಅಕ್ಕಿ, ಅರ್ಧ ಗ್ಲಾಸು ಹೆಸರುಬೇಳೆ, ಅರ್ಧ ಗ್ಲಾಸು ಉದ್ದಿನ ಬೇಳೆ, ಒಂದು ಮುಷ್ಟಿ ಮೆಂತೆ ಹಾಕಿ ನೆನೆ ಇಟ್ಟಿದ್ದೆ. ಮತ್ತೆ ಆಸ್ ಇಟ್ ಈಸ್ ನಾವು ಮಾಡ್ತೀವಿಲ್ರಿ, ದೋಸೆ ಇಡ್ಲಿ ಮಾಡ್ಬೇಕಾದ್ರೆ ನೆನೆ ಇಟ್ಟು ರಾತ್ರಿ ರುಬ್ಬಿ ಇಡ್ತೀವಲ್ಲ, ಹಂಗೇನೆ ರಾತ್ರಿ ರುಬ್ಬಿಕೊಂಡಿದ್ದೆ. ನೀವು ರಾತ್ರಿ ರುಬ್ಬು ಹೊತ್ತಿನಾಗ ಬೇಕಂದ್ರೆ ಸ್ವಲ್ಪ ಅವಲಕ್ಕಿ ಅಥವಾ ಸ್ವಲ್ಪ ಒಂದು ಮುಷ್ಟಿ ಅಷ್ಟು ಚುನ್ಮುರಿ ಹಾಕಿದ್ರು ಬರ್ತದ, ಬಿಟ್ರು ಬರ್ತದ್ರಿ. ಯಾಕಂದ್ರೆ ಹೆಸರು ಬೇಳೆ ಹಾಕಿರ್ತೀವಲ್ಲ ಮಸ್ತ್ ಅವ್ರಿಗಾಗೆ ಬರ್ತಾವ್ರಿ. ಅದಕ್ಕೆ ಈಗ ರಾತ್ರಿನೇ ರುಬ್ಬಿಕೊಂಡಿದ್ದೆ, ಮಸ್ತ್ ಹಿಟ್ಟು ಚಂದ ಆಗ್ಯದ ಅಂತ ಅನಿಸ್ಲಿಕ್ಕತ್ತದ ನೋಡೋಣ. ಇಡ್ಲಿ ಮಾತ್ರ ಸೂಪರ್ ಆಗಿ ಬಂದಿದ್ದು, ಅದನ್ನು ನಿಮಗೆ ನಾನು ತೋರಿಸ್ತೀನ್ರಿ ನೋಡ್ರಿ. ಇಡ್ಲಿ ನೋಡಿದ್ರೆ ಅನಿಸ್ಲಿಕ್ಕತ್ತದ ಹೋಟ್ಲ್ ಇಡ್ಲಿ ತರ ಬಂದಾವ ಅಂತೇಳಿ. ನೀವು ಕೂಡ ಟ್ರೈ ಮಾಡಿ ಹ್ಯಾಂಗಾಗಿದ್ದು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ಬಾಯಿಯೊಳಗೂ ಡಿಫ್ರೆಂಟ್ ಟೇಸ್ಟ್, ಯಾಕಂದ್ರೆ ಇದ್ರೊಳಗೆ ನಾವು ಮೆಂತೆ ಹಾಕಿರ್ತೀವಿ ಸ್ವಲ್ಪ, ಒಂದು ಮುಷ್ಟಿಯಷ್ಟು ಮೆಂತೆ ಹಾಕಿರ್ತೀವಿ. ಮತ್ತು ಹೆಸರು ಬೇಳೆ ಉದ್ದಿನ ಬೇಳೆ ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ, ವಜ್ಜಾಗಂಗಿಲ್ಲ, ಕಲ್ಲಾಗಂಗಿಲ್ಲ. ಮತ್ತು ನೀವು ಉದ್ದಿನ ಬೇಳೆ ಒಬ್ಬೊಬ್ಬರಿಗೆ ಆಗ್ಬರಂಗಿಲ್ಲ, ಪಿತ್ತಾಗ್ತದಂತೀರಿ. ಉದ್ದಿನ ಬೇಳೆ ಒಂದು ನೀವು ಸ್ಕಿಪ್ ಮಾಡಿ ಹೆಸರು ಬೇಳೆನೇ ಒಂದು ಗ್ಲಾಸ್ ಹಾಕಿದ್ರೂ ನಡೀತದೆ ನೋಡ್ರಿ, ಇನ್ನೂ ಸೂಪರ್ ಆಗಿ ಬರ್ತಾವ ನೋಡ್ರಿ. ಇಡ್ಲಿ ನೋಡಿದ್ರೆ ಅನಿಸ್ಲಿಕ್ಕತ್ತದ ಮಸ್ತಾಗಿ ಬಂದಾವ. ಮಲ್ಲಿಗೆ ಇಡ್ಲಿಕ್ಕಿಂತ ಸೂಪರ್ ಆಗಿ ಅವ್ರಿಗ ಆಗ್ಯಾವ ನೋಡ್ರಿ. ಈಗ ಚಟ್ನಿ ಮಾಡೋಣ. ಹಸಿ ಕೊಬ್ಬರಿ, ಶುಂಠಿ ಮತ್ತು ಒಂದು ಮೂರು ನಾಲ್ಕು ಹಸಿ ಮೆಣಸಿನಕಾಯಿ. ನೀವು ಪುಟಾಣಿ ಹಾಕಿದ್ರು ಹಾಕ್ಬೋದು, ಇಲ್ಲ ಶೇಂಗಾ ಹಾಕಿದ್ರು ಹಾಕ್ಬೋದು, ಇಲ್ಲ ಅಂದರೆ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿಬಿಡೋದು. ಆದರೆ ಸಕ್ಕರೆ ಹಾಕ್ಲಿಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಬೆಲ್ಲ ಸ್ವಲ್ಪ ಪುಟಾಣಿ ಅಥವಾ ಶೇಂಗಾ ಯಾವ್ದು ಹಾಕಿದ್ರು ಓಕೆ. ಸೂಪರ್ ಆದ ಟೇಸ್ಟಿ ಆದ ಚಟ್ನಿ ರೆಡಿ ಆಯ್ತ್ರಿ. ಇನ್ನೇನದ, ಇಡ್ಲಿನೂ ಆಗ್ಯಾವ, ಸಾಂಬಾರ್ ಆಗ್ಯದ, ಚಟ್ನಿ ಆಗ್ಯದ. ಇನ್ನು ಟೇಸ್ಟ್ ನೋಡೇ ಬಿಡೋಣಲ್ರಿ ಹ್ಯಾಂಗಾಗ್ಯದ ಅಂತ ಹೇಳಿ. ನೀವು ಕೂಡ ಹ್ಯಾಂಗ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಇಲ್ಲಾಂದ್ರೆ ಇದನ್ನು ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ ಹ್ಯಾಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತೀರಲ್ಲ.
ಮತ್ತ ಚಮಕ್ ಪೌಡರ್ದು ಇನ್ನೂ ತನಕ ಕೇಳುದೇ ಕೇಳುದು, ಅದರದೇ ವಿಡಿಯೋ ಅದ ರೀ, ಉಪಕರಣಿ ತಿಕ್ಕಿದ್ದು, ದಯಮಾಡಿ ಅದನ್ನ ನೋಡ್ರಿ. ಅದ್ರೊಳಗ ನಾನು ಚಮಕ್ ಪೌಡ್ರ್ ಎಲ್ಲಿ ಸಿಕ್ತ ಅಂತ ಹೇಳಿ ಅವ್ರ ವಾಟ್ಸಪ್ ನಂಬರ್ ಅನ್ನ ಹಾಕಿನಿ ನೋಡ್ರಿ. ತುಳಸಿ, ತುಳಸಿ ಬಗ್ಗೆ ಹೇಳ್ಬೇಕು ಅಂದ್ರ ಸಾಕಷ್ಟು ಸರಿ ಹೇಳಿನಿ. ಇದು ಚಂದಾಗಿ ಬೆಳೆಯುವುದು ಹೆಂಗಂತ ಅದನ್ನ ಪ್ರತ್ಯೇಕವಾದ ವಿಡಿಯೋ ಮಾಡ್ತೀನಿ. ಮತ್ತ ಇದ್ರ ಮೇಲೆ ತೆನೆ ಏನು ಬಂದಿರ್ತಾವಲ್ಲ ತುಳಸಿ ತೆನೆಗಳು, ತುಳಸಿ ಎಷ್ಟು ಶ್ರೇಷ್ಠವೋ ವಿಷ್ಣು ದೇವರಿಗೆ ತುಳಸಿಯ ತೆನೆನೂ ಅಷ್ಟ ಶ್ರೇಷ್ಠ ರೀ. ಅದಕ್ಕ ತುಳಸಿ ತೆನೆಗಳನ್ನ ತೆಗೆದು ನಾವು ದುಡ್ಡು ಏನು ಇಡ್ತೀವಲ್ಲಿ ಇಡ್ತೀವಲ್ರಿ, ಆ ಕಪಾಟ್ ಒಳಗ ಒಂದು ಸಣ್ಣ ಬಟ್ಟೆ ಒಳಗ್ ಕ್ಲೀನ್ ಬಟ್ಟೆ ಒಳಗ ತೆಗೆದು ಗಂಟು ಕಟ್ಟಿ ಇಟ್ರ ದುಡ್ಡಿಗೆ ಕೊರತೆ ಇರಂಗಿಲ್ಲ ಅಂತ ಕೇಳಿನಿ. ಅದಕ್ಕ ನಾನು ಕೂಡ ಇಟ್ಟಿನಿ, ನೀವು ಇದ್ರೊಳಗ ನಂಬಿಕೆ ಇದ್ರ ಮಾತ್ರ ಇಡ್ರಿ ಅಂತ ಸಜೆಸ್ಟ್ ಮಾಡ್ತಾ, ಈ ತೆನೆಗಳನ್ನ ನಾವು ದೇವರಿಗೆ ಏರ್ಸಿದ್ರ ಅದರದು ಬಹಳ ಫಲ ಅದ ರೀ. ಅದಕ್ಕ ತುಳಸಿ ತೆನೆಗಳನ್ನ ಅವಾಗ ಅವಾಗ ತೆಗೆದು ಇಡ್ತಿರಲ್ಲ. ಮತ್ತೆ ನಾನೇ ಒಂದ್ ಸ್ವಲ್ಪ ಜಾಸ್ತಿ ದಿವಸ ಬಿಟ್ಟಿದ್ದೆ, ಯಾಕಂದ್ರ ನನಗ ಇದು ಬೀಜ ತೆಗೆದು ತುಳಸಿ ಅಗಿಗಳನ್ನ ಸಸಿಗಳನ್ನ ಇದು ಮಾಡ್ಬೇಕಂತ ಹೇಳ್ರಿ. ಅದಕ್ಕ ಇವತ್ತು ತುಳಸಿ ತಗಿಲಿಗತ್ತಿದ್ರು ತೆನೆಗಳನ್ನ ನಮ್ಮ ಮನೆಯವರು, ಅದು ವಿಡಿಯೋ ಮಾಡಿಕೊಂಡು ನಿಮಗ ಹೇಳೇನ್ರಿ. ಅದಕ್ಕೆ ಈ ತೆನೆಗಳನ್ನ ಒಂದ್ 5-10 ಇಡ್ರಿ. ಈಗ ನೋಡ್ರಿ ಉತ್ತರಾದಿ ಮಠ ಸ್ವಾಮಿಗಳು ಬರ್ಲಿಕತ್ತಾರ, ನೀವು ಕೂಡ ದರ್ಶನ ತಗೋರಿ. ಮತ್ತ ಮುದ್ರ ಅದ್ರ ಜೊತೆಗೆ ಮಧ್ಯಾಹ್ನ ತೀರ್ಥ ಪ್ರಸಾದ ಅಲ್ಲೇನೆ ಹೋಗೋರಿದ್ದೀವ್ರಿ. ಮುದ್ರದ ಜೊತೆಗೆ ಪಾದ ಪೂಜೆನೂ ಆತ್ರಿ. ಇವತ್ ಏನೋ ಖುಷಿನೇ ಖುಷಿ ನೋಡ್ರಿ ಖರೇನೆ. ಆ ಖುಷಿಯನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳಿಗತ್ತೀನ್ರಿ. ಎಲ್ಲ ಬಡಾವಣೆಯ ಪರವಾಗಿ, ಎಲ್ಲ ಸಂಸ್ಥೆಗಳ ಪರವಾಗಿ, ವಿಶೇಷವಾಗಿ ಸುಮಧ್ವೆಯ ಪಾರಾಯಣ ಸಂಘದ ಪರವಾಗಿ ಅನಂತ ಕೋಟಿ ನಮಸ್ಕಾರಗಳನ್ನ ಸಮರ್ಪಣೆಯನ್ನ ಮಾಡಿ ಸೂಕ್ತ ಸನ್ನಿಧಾನದಲ್ಲಿ ಒಂದು ಕಾರ್ಯವನ್ನ ಅರ್ಪಣೆ ಮಾಡೋರಿದ್ದೇವೆ. 2004 ಇಸ್ವಿಯಲ್ಲಿ ಪರಮ ಪೂಜ್ಯ ಶ್ರೀಪಾದಂಗಳವರು ಇಲ್ಲಿ ಮೂಲರಾಮದೇವರ ಪೂಜೆಯನ್ನು ಮಾಡಿ ಶ್ರೀಮನ್ ನ್ಯಾಯಸುಧಾ ಪಾಠವನ್ನು ಪ್ರಾರಂಭ ಮಾಡಿ ಅಖಂಡವಾಗಿ ಪಾಠ ಪ್ರವಚನ ನಡೆಯಬೇಕು ಅಂತ ಆದೇಶವನ್ನ ಮಾಡಿದ್ದರು. ಅದರ ಪ್ರಕಾರ ಇಲ್ಲಿರುವ ಸುಮಾರು 25 ಭಗವದ್ಭಕ್ತರು ಸಮಗ್ರ ಸುಮಧ್ವಜಯವನ್ನ ಅಧ್ಯಯನ ಮಾಡಿ ಪ್ರತಿನಿತ್ಯದಲ್ಲೂ ಇಲ್ಲಿ ಪಾರಾಯಣ ಮಾಡುತ್ತಾರೆ, ತಮ್ಮ ಮನೆಯಲ್ಲೂ ಪಾರಾಯಣ ಮಾಡುತ್ತಾರೆ. ಮತ್ತೆ ಎಲ್ಲ ಗುರುಗಳ ಅನುಗ್ರಹದಿಂದ ಈ ಜಲಗೂರೇಶನ ಕಾರ್ತೀಕೋತ್ಸವದಲ್ಲಿ ಸುಮಾರು 3.5 ಗಂಟೆಗಳ ಕಾಲ ಸಮಗ್ರ ಸುಮಧ್ವಜಯವನ್ನ ಪಾರಾಯಣ ಮಾಡಿ ವಾಯುದೇವರಿಗೆ ಅರ್ಪಣೆಯನ್ನ ಮಾಡುತ್ತಾರೆ. ಅದರ ಜೊತೆಗೆ ಶ್ರೀಮದ್ ಭಗವದ್ಗೀತಾ ವಿವೃತ್ತಿ ಸಹಿತವಾಗಿ 2 ಬಾರಿ ಪಾಠವಾಗಿದೆ. ಇನ್ನು ಮೇಲೆ ಗುರುಗಳು ಅನುಗ್ರಹವನ್ನ ಮಾಡಿ ತಾತ್ಪರ್ಯ ನಿರ್ಣಯವನ್ನು ಪ್ರಾರಂಭ ಮಾಡಬೇಕು. ಅವರು ಮಾಡಿಕೊಟ್ಟಾಗ ನಾವು ಮುಂದಿನ ಪಾಠವನ್ನ ನಿರಂತರವಾಗಿ ಹೇಳಿಕ ಅನುಕೂಲ ಆಗ್ತದೆ. ಮತ್ತೆ ಎಲ್ಲ ಗುರುಗಳ ಪರಮಾನುಗ್ರಹ ಎಷ್ಟಿದೆ ಅಂತನ್ನೋದು ತಮ್ಮೆಲ್ಲರಿಗೂ ಗೊತ್ತಿದ್ದ ಮಾತು. ಅವರು ಎಲ್ಲಿ ಬಂದು ತಮ್ಮ ಅನುಗ್ರಹವನ್ನ ಅನುಗ್ರಹ ಸಂದೇಶವನ್ನ ಕೊಡುತ್ತಾರೋ ಅಲ್ಲಿ ನಿರಂತರವಾಗಿ ಆ ಕಾರ್ಯಗಳು ನಡೆಯುವುದರಲ್ಲಿ ಯಾವ ಸಂಶಯಗಳು ಕೂಡ ಸರ್ವತ್ತಾ ಇಲ್ಲ. ಅಷ್ಟೇ ಅಲ್ಲ, ಈ ಬಡಾವಣೆಯಲ್ಲಿ ಸಾಮಾನ್ಯವಾಗಿ ಮಹಾಸ್ವಾಮಿಗಳು ಹೇಳುತ್ತಿರ್ತಾರೆ, ದೊಡ್ಡವರು ಪಾಠ ಪ್ರವಚನಕ್ಕೆ ಬರುವುದು ಬಹಳ ದೊಡ್ಡದಲ್ಲ, ಸಣ್ಣವರು ಬರಬೇಕಂತ. ಈ ಬಡಾವಣೆಯಲ್ಲಿ ಇಲ್ಲಿ ಎದುರಿಗೆ ಕುಳಿತಿರುವ ಈ ಮಕ್ಕಳನ್ನು ನೋಡಿದ್ರೆ ಸುಮಾರು ಇದು 6ನೇ ಬ್ಯಾಚ್. ನಮ್ಮ ಮನೆಯವರು ಸುಮಾರು 2007 ಇಲ್ಲಿ ಪಾಠ ಪ್ರಾರಂಭ ಮಾಡಿದರು. ಎಲ್ಲಾ ಸಣ್ಣ ಮಕ್ಕಳಿಗೆ ನಿತ್ಯದಲ್ಲೂ ಪಂಚರತ್ನ ಸ್ವರಾದಿ ಮತ್ತು ಹರಿಕಥಾಂಸಾರ ಎಲ್ಲ ಹಾಡುಗಳನ್ನು ಕಲಿಸ್ತಾರೆ. ಅದ್ರ ಜೊತೆಗೆ ಮೊನ್ನೆ ಮಹಾಸ್ವಾಮಿಗಳು ಆಜ್ಞೆ ಮಾಡಿದರು, ಪದ್ಮನಾಭ ತೀರ್ಥರ ಆರಾಧನೆಯ ಸಂದರ್ಭದಲ್ಲಿ ಆಜ್ಞೆಯನ್ನು ಮಾಡಿದಾಗ ಮಹಾಭಾರತದಲ್ಲಿ ಅನೇಕ ದೇವತೆಗಳಿಗೆ ಜಯ, ಅಸುರರಿಗೆ ಪರಾಜಯವನ್ನು ಮಾಡಿಸಿದ್ದಾನೆ, ಪಾಂಡವರಿಗೆ ಪಾಂಡವರ ಪಕ್ಷದವರಿಗೆ ಜಯ ಮತ್ತು ಸುಖ, ಕೌರವರಿಗೆ ಅವರ ಪಕ್ಷದವರಿಗೆ ಪರಾಜಯ ಮತ್ತು ದುಃಖ. ಇವುಗಳೆಲ್ಲಕ್ಕೆ ಮುಖ್ಯ ಕಾರಣ ಭಗವಂತನೇ. ಪಾಂಡವರನ್ನು ನಿಮಿತ್ತ ಮಾಡಿಕೊಂಡು ಅವರನ್ನು ಇಟ್ಟು ಆ ಕಾರ್ಯವನ್ನು ಮಾಡಿಸಿದವ ಪರಮಾತ್ಮ ಅಂತಹ ಭಗವಂತನೇ. ನಮ್ಮೆಲ್ಲರಿಗೆ ಸಂಸಾರದಲ್ಲಿರುವ ಎಲ್ಲ ದುಷ್ಟಶಕ್ತಿಗಳನ್ನು ದಮನ ಮಾಡಿ ಉತ್ತಮವಾದಂತಹ ದೈವೀ ಶಕ್ತಿಗಳಿಗೆ ವಿಷಯವನ್ನು ಕೊಟ್ಟು ನಾವೆಲ್ಲ ಭಗವಂತನ ಸೇವೆಯನ್ನು ಮಾಡುವಂತೆ, ಸಾಧನೆಯನ್ನು ಮಾಡುವಂತೆ ಅನುಗ್ರಹ ಮಾಡಲಿ ಅಂತ
ಶ್ರೀಮದಾಚಾರ್ಯರು ಆ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಅಂತಹ ಪರಮಾತ್ಮನ ಅನುಗ್ರಹ, ಶ್ರೀಮದಾಚಾರ್ಯರ ಏಕಾಗ್ರತಾದ ಗುರುಗಳ ಅನುಗ್ರಹದಿಂದ ಈ ನಿರಂತರವಾಗಿ ಪಂಡಿತ ಪ್ರಬಂಧಾಚಾರ್ಯರು ಇಷ್ಟು ದಿನಗಳವರೆಗೆ ಸುಮಂತು ವಿಜಯ ಹರಿಕಥಾಮೃತಾರ ಇತ್ಯಾದಿಗಳ ಪಾಠಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅವರು ಹಾಗೂ ಅವರ ಶ್ರೀಮತಿಯವರು. ಇದೇ ರೀತಿ ಈ ಪಾಠ ಪ್ರವಚನಗಳ ಒಂದು ವಿಶೇಷವಾದ ಸೇವೆ ನಿರಂತರವಾಗಿ ನಡೆಯಲಿ. ಪಾಠವನ್ನು ಹೇಳುವ ಶಕ್ತಿ ಸೌಭಾಗ್ಯಗಳನ್ನು ಅವರಿಗೆ ಕರುಣಿಸಲಿ, ಶ್ರವಣ ಮಾಡುವಂತಹ ಸೌಭಾಗ್ಯಗಳನ್ನು ಎಲ್ಲ ಪರಮಾತ್ಮ ಕರುಣಿಸಲಿ. ವಿಶೇಷವಾಗಿ ಇಲ್ಲಿ ಎಲ್ಲ ಚಿಕ್ಕ ಮಕ್ಕಳಿಗೆ ಗುರುಗಳ ಶ್ರೀಮಠದ ಎಲ್ಲ ಯತಿಗಳ ಶ್ಲೋಕಗಳನ್ನು ಹೇಳಿಸಿಕೊಟ್ಟು ಪಾರಾಯಣ ಮಾಡಿಸ್ತಾ ಇರೋದು ಬಹಳ ಸಂತೋಷ. ಗುರು ಅನುಗ್ರಹದಿಂದ ಇನ್ನೂ ಹೆಚ್ಚಿನ ಹರಿಕಥಾಮೃತ ಸಾರಾದಿಗಳ ಅಧ್ಯಯನವನ್ನು ಮಾಡಿ ಅದರ ಪಾರಾಯಣವನ್ನು ಮಾಡುವಂತಹ ಒಂದು ಸೌಭಾಗ್ಯವನ್ನು ಎಲ್ಲ ಕುಮಾರಿಯರಿಗೆ ಕರುಣಿಸಲಿ. ಅದರಂತೆ ಎಲ್ಲ ಭಗವದ್ಭಕ್ತರಿಗೂ ಈ ತಾತ್ಪರ್ಯ ನಿರ್ಣಯದ ಶ್ರವಣವನ್ನು ಮಾಡುವ ವಿಶೇಷವಾದ ಸುಯೋಗವನ್ನು ದೇವರು ಕರುಣಿಸಲಿ ಎಂದು ಪ್ರಾರ್ಥನೆ. ಒಂದು ನಿಮಿಷ ಇಬ್ಬರೇ ಒಬ್ಬಿಡ್ರಿ ಇಲ್ಲೇ ಒಳಗಿದ್ದೀನಿ ಅಂದ್ರೆ ಇಲ್ಲೇ ಒಳಗಿದ್ದಾರು ನೋಡ್ರಿ. ನಮ್ಮ ಅತ್ತೆ ಮಾವನು ಪಾದ ಪೂಜೆ ಮಾಡಿದ್ರು, ಮತ್ತ ಫಲಮಂತ್ರಾಕ್ಷಿತಿ ಪಾದ ಪೂಜೆ ಅವರು ಕೂಡ ಇಷ್ಟು ವರ್ಷಗಳಾದ್ಮೇಲೆ ಈಗೂ ಮಾಡ್ತಿರ್ತಾರ, ಅದು ಎಷ್ಟು ಅಹೋಭಾಗ್ಯನೇ ರೀ. ಅವ್ರ ಜೊತೆ ಜೊತೆಗೆ ನಾವು ಕೂಡ ಪಾದ ಪೂಜೆಯನ್ನ ಮಾಡಿದ್ವಿ, ಏನೋ ಸಂತೋಷ. ಮತ್ತೆ ನಮ್ಮ ಮಕ್ಕಳು ಕೂಡ ಫಲಮಂತ್ರಾಕ್ಷತೆಯನ್ನ ಹಾಕ್ಸ್ಕೊಂಡ್ರು. ಇವತ್ತಿನ ದಿವಸ ನಮ್ದು ಬಹಳ ಸುದಿನ, ಶುಭ ದಿನ, ಸಂತೋಷದ ದಿನ. ಈ ಕ್ಷಣಗಳು ಜೀವನ ಪರ್ಯಂತ ಮರಿಲಿಕ್ಕಾಗಂಗಿಲ್ರಿ. ಇವು ಕೆಲವೊಂದು ಎಲ್ರಿಗೂ ಅಷ್ಟೇ ಮುಖ್ಯ ಇರ್ತದ. ಅವ್ರದ್ದು ಒಂದೇ ಒಂದು ಸಣ್ಣ ದೃಷ್ಟಿ ನಮ್ಮ ಮೇಲೆ ಬಿದ್ದರೂ ಕೂಡ ನಮ್ಮ ಜೀವನ ಪಾವನ ನೋಡ್ರಿ. ಹಂಗೆ ಅದಕ್ಕೆ ಸತ್ಯಾತ್ಮ ತೀರ್ಥರ ದರ್ಶನ ನೀವು ಕೂಡ ಮಾಡಿಕೊಳ್ಳ್ರಿ, ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗಲಿ ಅಂಥೇಳಿ ನನ್ನ ಮನಸ್ಸಿನಿಂದ ಆಶಿಸ್ತೀನ್ರಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಇನ್ನೇನದ ಮುದ್ರ ಹಾಕ್ಸ್ಕೊಳ್ಳೋದದ, ಮನೆಗೆ ಹೋಗೋದದ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ನೋಡ್ರಿ ಮುದ್ರೆ ಹಾಕ್ಸೋ ಮಂದಿ ನಮ್ಮ ಸ್ವಾಮಿಗಳು ಬಂದಾರ. ಬಹಳ ಖುಷಿ ಅಂದ್ರೆ ಖುಷಿ, ಬಹಳ ಜೋರು ಬಿದ್ದಾವ್ರಿ. ಆಮೇಲೆ ಬರ್ತದೆ ಇದು ಇದು ಚಿತ್ರಣ, ಇದು ಶಂಖ, ಇದು ಚಕ್ರ. ಮುಂಜಾನಿಂದ ಅಲ್ಲೇ ಹೋಗಿದ್ವಿ, ನೋಡಿದ್ರಿ ಸಾಕು. ಅಂದ್ರೆ ಮುದ್ರೆ ಹಾಕೋದಿಲ್ಲ, ವಿಡಿಯೋ ಮಾಡಲಿಕ್ಕೆ ಹೋಗಂಗಿಲ್ಲ, ನಿಮಗೆಲ್ಲ ಗೊತ್ತೇ ಅದ. ಏನೋ ಒಂಥರ ಹ್ಯಾಪಿ, ಏನೋ ಒಂದು ಸಾಧನೆ ಸಾಧಿಸಿಲ್ಲ, ಸಾಧನೆ ಮಾಡಿದಷ್ಟು ಖುಷಿ. ಏನೋ ಒಂಥರ ಯತಿಗಳು ಅವರು ಭಯಂಕರ, ಏನದು ಹೇಳಲಿಕ್ಕೆ ಶಬ್ದಗಳೇ ಇಲ್ಲ. ಅಷ್ಟೊಂದು ಪುಣ್ಯ ಗಳಿಸಿದಂಥ ಯತಿಗಳು ಅವ್ರ ಕೈಯಿಂದ ನಮಗೆ ಮುದ್ರ ಮಂತ್ರಾಕ್ಷತೆ ಅಂದರೆ ಅಹೋಭ ನಮ್ದೆಲ್ಲೋ ಒಂಚೂರು ಭಾಗ್ಯ, ಅಹೋಭಾಗ್ಯನೇ ಅಂತ ಹೇಳ್ಬೋದು. ಅದಕ್ಕೆ ಇದನ್ನು ಈ ಖುಷಿ ವಿಷಯ ನಿಮ್ಮ ಜೊತೆ ನಾ ಶೇರ್ ಮಾಡ್ಕೋಬೇಕಲ್ರಿ. ಅದಕ್ಕೆ ಮತ್ತು ಇವತ್ತು ರಾಮದೇವ್ರ ಪೂಜಾ ಮತ್ತು ಪ್ರಸಾದ ನಮ್ಮ ಏರಿಯಾದೊಳಗೆ ಅದ. ಸ್ಕೂಲಿಗೆ ಹೋಗೋದು, ಸ್ಕೂಲಿಂದ ಡೈರೆಕ್ಟ್ ಅಲ್ಲಿ ಊಟಕ್ಕೆ ಹೋಗಿ ಬರೋದು, ಮನೆ ಒಳಗೆ ಜಸ್ಟ್ ಮಕ್ಕಳಿಗೆ ಅದು ಡಬ್ಬಿ ಕಟ್ಕೊಂಡು ಹೋಗ್ಲಿಕ್ಕೆ. ಇಡ್ಲಿ ರೆಡಿಯಾಗ್ಯಾವ್ರಿ. ಇಷ್ಟದ ನೋಡ್ರಿ ಇವತ್ತಿನ ವಿಡಿಯೋ.